ಗಂಗಾ ನದಿ ಪ್ರವಾಹದಲ್ಲಿ ಕೊಚ್ಚಿ ಹೋಗಿ ಶವವಾಗಿ ಪತ್ತೆಯಾಗಿದ್ದ ಹಾನಗಲ್ ತಾಲೂಕಿನ ಇನಾಂ ಲಕ್ಮಾಪುರ್ ಗ್ರಾಮದ ಚಂದ್ರಪ್ಪ ದಳವಾಯಿ ಅವರ ಕುಟುಂಬದ ಸದಸ್ಯರಿಗೆ ಸರ್ಕಾರದಿಂದ ಮಂಜೂರಾದ 5 ಲಕ್ಷ ಪರಿಹಾರದ ಚೆಕ್ ಅನ್ನು ಸಂಸದ ಶಿವಕುಮಾರ್ ಉದಾಸಿ ವಿತರಿಸಿ ಸಾಂತ್ವನ ಹೇಳಿದರು. ಪ್ರಕೃತಿ ವಿಕೋಪ ನಿಧಿಯ 4 ಲಕ್ಷ ಹಾಗೂ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯ 1 ಲಕ್ಷ, ಒಟ್ಟು 5 ಲಕ್ಷ ಪರಿಹಾರ ಚೆಕ್ ಅನ್ನು ಜಿಲ್ಲಾಧಿಕಾರಿ ಸಂಜಯ್ ಶೆಟ್ಟಣ್ಣನವರ ಉಪಸ್ಥಿತಿಯಲ್ಲಿ ವಿತರಿಸಲಾಯಿತು. ಸವಣೂರು ಎಸಿ ಅನ್ನಪೂರ್ಣ ಮುದುಕಮ್ಮನವರ್, ತಹಶೀಲ್ದಾರ್ ಪಿಎಸ್ ಎರ್ರಿಸ್ವಾಮಿ, ಸಿಪಿಐ ಶಿವಶಂಕರ್ ಗಣಾಚಾರಿ, ತಾಲೂಕ್ ಪಂಚಾಯತ್ ಸದಸ್ಯ ಬಸವರಾಜ್ ಬೂದಿಹಾಳ್, ಶಿವಲಿಂಗಪ್ಪ ತಲ್ಲೂರ್, ಸಿದ್ದಲಿಂಗಪ್ಪ, ಶಂಕರಿಕೊಪ್ಪ ಮುಂತಾದವರು ಇದ್ದರು. ಇಪ್ಪತ್ತು ಲಕ್ಷ